ವೆಲ್ಕಮ್ ಟು ಭಾವಲೋಕ. ಗಣೇಶ ಹಬ್ಬಕ್ಕೆ ಪ್ರಸಾದ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ನಾನೊಂದು ಸಿಂಪಲಾದ, ಈಸಿಯಾದ, ಟೇಸ್ಟಿಯಾದಂತಹ ಹೆಸರುಬೇಳೆಯ ಪಂಚಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ವೆಲ್ಕಮ್ ಟು ಭಾವಲೋಕ. ಇವತ್ತು ನಾವು ನಮ್ಮ ಮನೆಯಲ್ಲಿ ಮಾಡುವಂತಹ ಪ್ರಸಾದವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಅದು ಪಂಚಕಜ್ಜಾಯ ಹಸಿರು ಬೇಳೆದು. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ಫಸ್ಟ್ ಈ ಹಸಿರು ಬೇಳೆ ಇದೆಯಲ್ವಾ, ಇದನ್ನು ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೋಬೇಕು. ನಾನು ಒಂದು ಗ್ಲಾಸ್ ತಗೊಂಡಿದ್ದೀನಿ ಇಲ್ಲೀಗ. ಇನ್ನೊಂಚೂರು ಹಾಕ್ತೇನೆ. ಪ್ರಸಾದ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ, ಬೇರೆಯವ್ರಿಗೆ ನಾವು ಹಂಚಬೇಕು ಕೂಡ. ಇದನ್ನು ನೀವು 2 ದಿನ 3 ದಿನ 1 ವಾರನೂ ತಿನ್ಬೋದು ಚೆನ್ನಾಗಿ ಕಾಯಿಸಿದ್ರೆ. ಸೊ ಇದನ್ನು ಜಾಸ್ತಿ ಮಾಡಿದ್ರು ಏನು ತೊಂದರೆ ಇಲ್ಲ. ಇದನ್ನು ಹೀಗೆ ಡ್ರೈ ಆಗಿ ಹುರಿಬೇಕು, ಏನು ಹಾಕೋದು ಬೇಡ ಹುರಿಬೇಕಾದ್ರೆ. ಅದು ಸ್ಮೆಲ್ ಚೇಂಜ್ ಆಗುತ್ತೆ, ಆ್ಯಂಡ್ ಇವನ್ ಕಲರ್ ಕೂಡ ಚೇಂಜ್ ಆಗುತ್ತೆ. ಆವಾಗ ಅದು ನಮಗೆ ಆಯಿತು ಅಂತ ಗೊತ್ತಾಗತ್ತೆ. ನಾನು ಇವಾಗ 10 ನಿಮಿಷ ಆಯಿತು ಮಾಡಿ. ಇವಾಗ ನೋಡಿ, ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದೀವಿ, ಕೆಂಪು ಕಲರ್ ಆಗೋದಕ್ಕೆ. ಅದಷ್ಟು ಆಗಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ತೇನೆ. ಸ್ಮೆಲ್ ಕೂಡ ಚೇಂಜ್ ಆಗಿದೆ. ಇವಾಗ ಫ್ಲೇಮ್ ಸಣ್ಣ ಮಾಡಿಟ್ಕೊಳ್ಬೇಕು, ಸರಿ ಫ್ರೈ ಮಾಡ್ತಾ ಇರಬೇಕು. ಕೆಂಪಗಾಗಿರುತ್ತಲ್ಲ, ಅದನ್ನು ಹೀಗೆ ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳಿ. ಪಂಚಕಜ್ಜಾಯಕ್ಕೆ ಸ್ವಲ್ಪ ತೆಂಗಿನಕಾಯಿ ಬೇಕು, ಒಂದು ಇಷ್ಟಕ್ಕೆ ಒಂದು ಆಲ್ಮೋಸ್ಟ್ ಅರ್ಧ ಗಡಿ ಬೇಕು. ಫ್ರೆಶ್ ತೆಂಗಿನಕಾಯಿ ಆದರೆ ತುಂಬ ಟೇಸ್ಟಾಗಿರುತ್ತೆ. ಕಾಯಿ ತಗೊಂಡಿದ್ದೇನೆ, ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿ. ಇನ್ನಿದಕ್ಕೆ ಬೆಲ್ಲವನ್ನು ಸಣ್ಣ ಸಣ್ಣಕ್ಕೆ ಹಾಕಬೇಕು. ನಾವು ಬೆಲ್ಲ ಕೆರಸುದು ಅಂತ ಹೇಳ್ತೇವೆ ನಮ್ಮ ಲ್ಯಾಂಗ್ವೇಜಲ್ಲಿ. ಇದು ತುಂಬ ಟೇಸ್ಟ್ ಆಗೋದು ತಿನ್ನಲಿಕ್ಕೆ. ಈಗ ಚಂದ ಫ್ರೈ ಮಾಡಿದ್ದೇವಲ್ಲ, ಸೊ ಹಸಿರು ಬೇಳೆ ಕಟ್ಟು ಕುಟ್ಟು ಕಟ್ಟು ಕುಟ್ಟು ಅಂತ ಆಗ್ತದೆ. ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗ್ತದೆ. ನೀವು ಯಾವ ಥರ ಮಾಡ್ತೀರಾ ಫ್ರೆಂಡ್ಸ್ ಇದು ಪಂಚಕಜ್ಜಾಯ ಅಥವಾ ಪ್ರಸಾದ? ಮೋದಕ ಮಾಡ್ತಾರೆ ಕೆಲವರು, ಜಾಸ್ತಿ ಮೋದಕ ಅಲ್ವಾ. ನಾವು ಮೋದಕ ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು, ನನಗೆ ಮಾಡಿಲ್ಲ. ಎಷ್ಟು ಬೆಲ್ಲ ಸಾಕು, ಒಂದು ನೋಡಿದಿರಲ್ವ ಎಷ್ಟು ದೊಡ್ಡ ಬೆಲ್ಲ ಹಾಕಿದ್ದೀನಿ ಅಷ್ಟಕ್ಕೆ ಅಂತ. ಒಂದು ದೊಡ್ಡ ಅಡಿಕೆ ಗಾತ್ರದ್ದು, ನೆಲ್ಲಿಕಾಯಿ ಗಾತ್ರದ್ದು, ದೊಡ್ಡ ನೆಲ್ಲಿಕಾಯಿಗೆ ಅಷ್ಟು ತೊಗೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ಗೋಡಂಬಿಯನ್ನು ಚಂದವಾಗಿ ಫ್ರೈ ಮಾಡಬೇಕು. ಅದನ್ನು ನಾವು ಈ ಪಂಚಕಜ್ಜಾಯಕ್ಕೆ ಸೇರಿಸ್ಬೇಕು. ಆ್ಯಕ್ಚುಲಿ ಇದು ಫ್ರೆಶ್ ಗೇರು ಬೀಜ ಇರುತ್ತಲ್ಲ, ಅದನ್ನು ನಾವು ಸುಟ್ಟು ನೆಕ್ಸ್ಟ್ ಅದನ್ನು ಓಪನ್ ಮಾಡಿ ಅದನ್ನು ಹಾಕ್ತೇವೆ. ಅದು ತುಂಬ ಟೇಸ್ಟ್ ಆಗುತ್ತೆ, ಒಂದು ಒಳ್ಳೆ ಸ್ಮೆಲ್ ಕೊಡ್ತದೆ. ಇವಾಗ ನನ್ನ ಹತ್ರ ಅದು ಇಲ್ಲ, ಸೊ ಈ ಥರ ಮಾಡಿ ಗೋಡಂಬಿ ಹಾಕ್ತಾಯಿದ್ದೇನೆ. ಕೆಂಪಾಗಿ ಹುರ್ಕೊಂಡಿದ್ದೇನೆ, ಇದನ್ನು ಇದಕ್ಕೆ ಸೇರಿಸಿ ಫ್ರೆಂಡ್ಸ್. ಒಂದು ಸ್ವಲ್ಪ ತುಪ್ಪ, ಆಲ್ರೆಡಿ ತುಪ್ಪ ಅದಕ್ಕೆ ಹಾಕಿದ್ದೀನಿ, ಸೊ ಸ್ವಲ್ಪ ತುಪ್ಪ. ಒಂದು ಸ್ವಲ್ಪ ಜೇನುತುಪ್ಪ, ಇಟ್ಸ್ ನಾಟ್ ಮ್ಯಾಂಡಿಟರಿ. ಇದನ್ನು ಈಗ ಚಂದ ಮಿಕ್ಸ್ ಮಾಡಬೇಕು, ಸರಿ ಬ್ಲೆಂಡ್ ಆಗಬೇಕು. ನೋಡಿ, ಒಳ್ಳೆ ಮಿಕ್ಸ್ ಆಗಿ ಪಾಕ ಬಂದಿದೆ. ಈಗ ಇನ್ನು ಈ ಹಸಿರು ಬೇಳೆ ನಾವು ಹುರಿದಿಟ್ಟಿದ್ದೇವಲ್ಲ, ಅದನ್ನು ಹಾಕುವ. ಇದನ್ನು ಬೇಕಿದ್ರೆ ಸ್ವಲ್ಪ ನೀವು ಮಿಕ್ಸಿಯಲ್ಲಿ ಒಂಥರ ಸ್ವಲ್ಪ ಹುಡಿ ಮಾಡ್ಕೋಬೋದು, ಬಟ್ ನಾನು ಈ ಥರನೇ ಮಾಡೋದು. ಇವಾಗ ನೋಡಿ, ಅದು ಫ್ರೆಶ್ ಪ್ರಸಾದ ರೆಡಿ. ಇದು ನಾನು ಆಗಲೇ ಹೇಳಿದಾಗೆ 2-3 ದಿನ ಕೂಡ ಏನು ಆಗೋದಿಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗತ್ತೆ, ದೊಡ್ಡವರಿಗೂ ಇಷ್ಟ ಆಗತ್ತೆ, ಎಲ್ರಿಗೂ ಇಷ್ಟನೇ ಗೋಡಂಬಿ ಇದೆ ಅಲ್ವಾ. ನೋಡಿರಲ್ಲ ಹೇಗೆ ಗಣಪತಿ ಹಬ್ಬಕ್ಕೆ ನಾವು ಪಂಚಕಜ್ಜಾಯ ಮಾಡ್ತೇವೆ ಅಂತ.
ನೀವು ಕೂಡ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬೈ ಬೈ. ಟೇಕ್ ಕೇರ್.